ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, 2020ರ ಭಾರತ ಚೈನಾ ಸಂಘರ್ಷದ ನಂತರ ಮೊದಲ ಬಾರಿಗೆ ಎರಡೂ ದೇಶಗಳ ರಕ್ಷಣಾ ಸಚಿವರ ನಡುವೆ ಸುದೀರ್ಘ ಮಾತುಕತೆಗಳು ನಡೆದಿವೆ. ಗಡಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗಿವೆ. ಸದ್ಯಕ್ಕೆ ಗಡಿ ಪರಿಸ್ಥಿತಿ ಸುಧಾರಣೆಯಾಗ್ತಾ ಇದೆ, ಅಲ್ಲಿ ಶಾಂತಿ ನೆಲೆಸ್ತಾ ಇದೆ ಅಂತ ಚೈನಾದ ರಕ್ಷಣಾ ಸಚಿವ ಹೇಳಿದರೆ, ಗಡಿಯಲ್ಲಿನ ವಿಸ್ತರಣಾ ನೀತಿಯಿಂದಾಗಿ ಭಾರತ ಹಾಗೂ ಚೈನಾಗಳ ನಡುವಿನ ಸಂಬಂಧಗಳು ಹಾಳಿಸಿವೆ. ಈಗ ಕೂಡ ಚೈನಾ ತನ್ನ ವರ್ತನೆಯನ್ನು ಸರಿಪಡಿಸಿಕೊಂಡು ಗಡಿ ಉಲ್ಲಂಘನೆಗಳನ್ನು ಕೈಬಿಟ್ರೆ ಎರಡೂ ದೇಶಗಳ ನಡುವಿನ ಸಂಬಂಧಗಳು ಯಥಾಪ್ರಕಾರ ಸಹಜ ಸ್ಥಿತಿಗೆ ಬರುವ ಸಾಧ್ಯತೆ ಇರುತ್ತೆ ಅಂತ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಇಲ್ಲಿ ಎರಡೂ ದೇಶಗಳ ರಕ್ಷಣಾ ಸಚಿವರ ನಡುವೆ ಸೇನೆ ಹಿಂಪಡೆಯುವ ಬಗ್ಗೆ ಮಾತುಕತೆಗಳಾಗ್ತಾ ಇದ್ರೆ, ಲಡಾಖ್ ಭಾಗದ ಅಲೆಮಾರಿ ಕುರಿಗಾಹೆಗಳು ಎಲ್ಲಿ ಭಾರತ ತನ್ನ ನೆಲವನ್ನು ಚೈನಾಗೆ ಬಿಟ್ಟುಕೊಡುತ್ತೋ ಅನ್ನುವ ಆತಂಕಕ್ಕೆ ಬಿದ್ದಿದ್ದಾರೆ. ಹಾಗಾದ್ರೆ ಲಡಾಖ್ ಗಡಿಯಲ್ಲಿನ ಪರಿಸ್ಥಿತಿ ಹೇಗಿದೆ? ಎರಡೂ ದೇಶಗಳ ರಕ್ಷಣಾ ಸಚಿವರ ಮಾತುಕತೆಯ ಸಾರಾಂಶ ಏನು ಮತ್ತು ಲಡಾಖ್ ಬುಡಕಟ್ಟು ಜನರ ಆತಂಕಕ್ಕೆ ಇಲ್ಲಿ ಕಾರಣವಾಗ್ತಾ ಇರೋ ಅಂಶಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೇ, 2020ರಲ್ಲಿ ಗಲ್ವಾನ್ ವ್ಯಾಲಿಯಲ್ಲಿ ಭಾರತ ಮತ್ತು ಚೈನಾ ಯೋಧರ ನಡುವಿನ ಹೊಡೆದಾಟದ ಬಗ್ಗೆ ನಿಮಗೆ ಗೊತ್ತಿದೆ. ಅವತ್ತು ಎರಡೂ ದೇಶಗಳು ತಮ್ಮ ಯೋಧರ ಸಾವು ನೋವುಗಳನ್ನು ನೋಡಬೇಕಾಗಿ ಬಂತು. ಅದಾದ ನಂತರ ಭಾರತ ಮತ್ತು ಚೈನಾ ಗಡಿಯಲ್ಲಿ ಪರಿಸ್ಥಿತಿ ತುಂಬಾನೇ ಉದ್ವಿಗ್ನಗೊಳಿತು. ಎರಡೂ ದೇಶಗಳು ಅಲ್ಲಿ ಸೇನೆಯನ್ನು ನಿಯೋಜನೆ ಮಾಡಿದ್ವು, ಆಯುಧಗಳನ್ನು ತಗೊಂಡು ಹೋಗಿಟ್ವು. ಭಾರತ ಕೂಡ ಚೈನಾದ್ದೇ ಸ್ಟ್ರಾಟಜಿಯನ್ನು ಅಳವಡಿಸಿಕೊಳ್ತು. ಬ್ಲಾಕ್ ಟಾಪ್ ಮೇಲೆ ಭಾರತೀಯ ಯೋಧರು ಕೂತ್ಕೊಳ್ಳುವ ಮೂಲಕ ಚೈನಾಗೆ ಶಾಕ್ ಕೊಟ್ಟರು. ಅದಾದ ನಂತರ ಯಾವಾಗ ಬೇಕಾದರೂ ಅಲ್ಲಿ ಯುದ್ಧ ನಡೆಯಬಹುದಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಭಾರತದಲ್ಲಿ ಬಾಯ್ಕಾಟ್ ಚೈನಾ ಅಭಿಯಾನ ಶುರುವಾಯಿತು. ಆದರೆ ಚೈನಾ ಜೊತೆಗಿನ ಭಾರತದ ವ್ಯಾಪಾರದಲ್ಲಿ ಯಾವ ಕುಸಿತನೂ ಉಂಟಾಗಲಿಲ್ಲ. ಇನ್ನು ಎರಡೂ ದೇಶಗಳ ನಡುವೆ ಸೈನಿಕರು ಮಾತ್ರ ಬಂದೂಕುಗಳನ್ನು ಎದೆಗೆ ಹಚ್ಚಿಕೊಂಡು ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ಕೂತೇ ಇದ್ರು. ಇವತ್ತಿಗೂ ಕೂಡ ಗಲ್ವಾನ್ ವ್ಯಾಲಿ, ಪಾಂಗಾಂಗ್ ಸೋ, ಗೋಗ್ರಾ, ಹಾಟ್ ಸ್ಪ್ರಿಂಗ್, ಡೆಸ್ಪಾಂಗ್ ಪ್ಲೇನ್ಸ್, ಡೆಮ್ಚಕ್ ಮುಂತಾದ ಕಡೆಗಳಲ್ಲಿ ಸುಮಾರು 60,000ಕ್ಕೂ ಹೆಚ್ಚು ಸೈನಿಕರಿದ್ದಾರೆ. ಅಲ್ಲಿಂದ ಸೇನೆಯನ್ನ ಹಿಂದಕ್ಕೆ ಕರೆಸಿಕೊಳ್ಳುವ ಬಗ್ಗೆ ಎರಡೂ ದೇಶಗಳ ಸೇನಾಧಿಕಾರಿಗಳ ನಡುವೆ ಮಾತುಕತೆಗಳು ಕೂಡ ನಡೀತಾ ಇವೆ. ಇಲ್ಲಿವರೆಗೆ ಅಂಥ ಸುಮಾರು 18 ಸುತ್ತುಗಳ ಮಾತುಕತೆ ನಡೆದಿದೆಯಾದರೂ ಅಲ್ಲಿ ಸಂಪೂರ್ಣವಾಗಿ ಸಮಸ್ಯೆ ಬಗೆಹರಿದಿಲ್ಲ, ಪರಸ್ಪರರ ಮೇಲೆ ನಂಬಿಕೆ ಇಲ್ಲ, ಹೀಗಾಗಿ ಸಂಪೂರ್ಣವಾಗಿ ಸೇನೆ ಹಿಂದಕ್ಕೆ ಸರಿತಾ ಇಲ್ಲ. ಈ ನಡುವೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ನ ಅಧ್ಯಕ್ಷತೆಯನ್ನ ಈ ಬಾರಿ ಭಾರತ ವಹಿಸಿಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿ ಎಸ್ಇಒ ಸದಸ್ಯ ರಾಷ್ಟ್ರಗಳ ಸಚಿವರ ಸಭೆಗಳು ನಡೀತಾ ಇವೆ. ಅದರ ಅಂಗವಾಗಿ ಸದಸ್ಯ ರಾಷ್ಟ್ರಗಳ ರಕ್ಷಣಾ ಸಚಿವರ ಸಭೆ ಕೂಡ ನಡೆದಿದೆ. ಅದೇ ಸಂದರ್ಭದಲ್ಲಿ ಭಾರತ ಹಾಗೂ ಚೈನಾಗಳ ರಕ್ಷಣಾ ಸಚಿವರ ನಡುವೆ ಕೂಡ ಮಾತುಕತೆಗಳು ನಡೆದಿವೆ. ಗೆಳೆಯರೇ, ಚೈನಾದಲ್ಲಿ ಮೊನ್ನೆ ಶೀ ಜಿಂಗ್ಪಿಂಗ್ 3ನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಅಲ್ಲಿನ ರಕ್ಷಣಾ ಸಚಿವರನ್ನು ಕೂಡ ಹೊಸದಾಗಿ ನೇಮಕ ಮಾಡಿಕೊಳ್ಳಲಾಗಿದೆ. ಅಲ್ಲಿನ ಹಿರಿಯ ಮತ್ತು ನಿವೃತ್ತ ಸೇನಾಧಿಕಾರಿ ಜನರಲ್ ಲೀ ಶಾಂಗ್ ಫು ಈಗ ಅಲ್ಲಿನ ರಕ್ಷಣಾ ಸಚಿವ. ಚೈನಾದ ಸೇನೆಯನ್ನ ತಾಂತ್ರಿಕವಾಗಿ ಅಭಿವೃದ್ಧಿಗೊಳಿಸುವುದರಲ್ಲಿ ಈತನ ಪಾತ್ರ ತುಂಬಾನೇ ದೊಡ್ಡದು ಅಂತ ಹೇಳಲಾಗುತ್ತೆ. ರಷ್ಯಾದಿಂದ S-400 ಖರೀದಿಯ ನಿರ್ಧಾರದ ಹಿಂದಿದ್ದವನು ಕೂಡ ಇದೇ ಜನರಲ್ ಲೀ ಶಾಂಗ್ ಫು, ಮತ್ತು ಇದೇ ಕಾರಣಕ್ಕೆ ಈತನ ಮೇಲೆ ಅಮೆರಿಕ ನಿರ್ಬಂಧಗಳನ್ನು ಕೂಡ ವಿಧಿಸಿದೆ. ಈತನ ಬಗ್ಗೆ ಈ ಹಿಂದಿನ ವಿಡಿಯೋ ಒಂದರಲ್ಲಿ ನಿಮಗೆ ಹೇಳಿದ್ದೀನಿ, ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಇಲ್ಲಿ ಗಲ್ವಾನ್ ವ್ಯಾಲಿ ಸಂಘರ್ಷದ ನಂತರ ಚೈನಾದ ರಕ್ಷಣಾ ಸಚಿವ ಭಾರತಕ್ಕೆ ಕೊಡ್ತಾ ಇರೋ ಮೊಟ್ಟ ಮೊದಲ ಭೇಟಿ ಇದು. ಈ ಸಂದರ್ಭದಲ್ಲಿ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಲೀ ಜೊತೆ ಸುದೀರ್ಘ ಮಾತುಕತೆಗಳನ್ನು ಕೂಡ ನಡೆಸಿದ್ದಾರೆ. ಹಾಗೆ ಚೈನಾದ ಗಡಿ ಉಲ್ಲಂಘನೆಗಳ ಬಗ್ಗೆ ತಮ್ಮ ತೀವ್ರ ಆಕ್ಷೇಪಗಳನ್ನು ಕೂಡ ತಿಳಿಸಿದ್ದಾರೆ. ಎರಡೂ ದೇಶಗಳ ನಡುವೆ ಸಂಬಂಧಗಳು ಉತ್ತಮಗೊಳ್ಳಬೇಕು ಅಂದ್ರೆ ಚೈನಾ ಗಡಿ ಉಲ್ಲಂಘನೆಯನ್ನು ಬಿಡಬೇಕು, ವಿಸ್ತರಣಾವಾದದಿಂದ ಸಮಸ್ಯೆಗಳು ಹೆಚ್ಚಾಗುತ್ತವೆ, ಗಡಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗುತ್ತೆ ಅನ್ನೋದನ್ನ ರಾಜನಾಥ್ ಸಿಂಗ್ ಚೈನಾಗೆ ಸ್ಪಷ್ಟಪಡಿಸಿದ್ದಾರೆ. ಈ ಮಧ್ಯೆ ಭಾರತ ಹಾಗೂ ಚೈನಾ ನಡುವಿನ ಗಡಿ ಸಮಸ್ಯೆ ಬಹುತೇಕ ಬಗೆಹರಿಯುವ ಹಂತದಲ್ಲಿದೆ. ಎರಡೂ ದೇಶಗಳು ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುತ್ತವೆ. ಸದ್ಯಕ್ಕಲ್ಲಿ ಯಾವ ಉದ್ವಿಗ್ನ ಪರಿಸ್ಥಿತಿಯೂ ಇಲ್ಲ, ಸೇನೆಯನ್ನು ಹಿಂಪಡೆಯುವ ಕೆಲಸ ಕೂಡ ಆದಷ್ಟು ಬೇಗ ಶುರುವಾಗುತ್ತೆ ಅಂತ ಚೈನಾ ಹೇಳಿಕೊಂಡಿದೆ. ಇಲ್ಲಿ ಭಾರತದ ಹೇಳಿಕೆ ಹಾಗೂ ಚೈನಾದ ಹೇಳಿಕೆಗಳ ನಡುವೆ ಅಜಗಜಾಂತರ ವ್ಯತ್ಯಾಸ ಕಾಣ್ತಾ ಇದೆ. ಈ ಮಧ್ಯೆ ಸೇನೆಯ ಹಿಂಪಡೆತದಿಂದ ಭಾರತ ತನ್ನ ನೆಲವನ್ನೆಲ್ಲಿ ಕಳ್ಕೋಬೇಕಾಗಿ ಬರುತ್ತೋ ಅನ್ನುವ ಆತಂಕವನ್ನು ಲಡಾಖ್ನಲ್ಲಿನ ಕುರಿಗಾಹಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಚೈನಾ ಮತ್ತು ಭಾರತದ ಮಾತುಕತೆಗಳ ನಡುವಿನ ವ್ಯತ್ಯಾಸ ಮತ್ತು ಯಾಕೆ ಚೈನಾ ಈ ಸಮಸ್ಯೆ ಬಗೆಹರಿಯದ ಹಾಗೆ ನೋಡಿಕೊಳ್ತಾ ಇದೆ ಅನ್ನೋದನ್ನ ನಿಮಗೆ ಹೇಳೋದಿಕ್ಕೂ ಮೊದಲು ಅಲ್ಲಿನ ಕುರಿಗಾಹಿಗಳ ಸಮಸ್ಯೆ ಮತ್ತು ಆತಂಕವನ್ನು ಹೇಳಿಬಿಡ್ತೀನಿ ಕೇಳಿ. ಗೆಳೆಯರೇ, ಲಡಾಖ್ ಗಡಿಯಲ್ಲಿ ಸಮಸ್ಯೆ ಶುರುವಾಗುವ ಮೊದಲು ಆ ಭಾಗದ ಕುರಿಗಾಹಿಗಳು ಡೆಮ್ಚಕ್
ಡೆಸ್ಪಾಂಗ್ ಪ್ಲೇನ್ನಲ್ಲಿ ಚಶುಲ್ ಸಮೀಪ ಚಾಂಗ್ ಚುನ್ಮೋ ಮತ್ತು ಫಿಂಗರ್ ಬೆಲ್ಟ್ ಪ್ರದೇಶಗಳವರೆಗೆ ತಮ್ಮ ಕುರಿ ಹಾಗೂ ಇನ್ನಿತರ ಪ್ರಾಣಿಗಳನ್ನು ಹೊಡ್ಕೊಂಡು ಹೋಗ್ತಾ ಇದ್ರು. ಈ ಪ್ರದೇಶ ಚಳಿಗಾಲದ ಹುಲ್ಲುಗಾವಲು ಅಂತ ಗುರುತಿಸಿಕೊಂಡಿರುವ ಪ್ರದೇಶ. ಹೀಗಾಗಿ ಅಲ್ಲಿಗೆ ಹೋಗಿ ಗುಡಿಸಲು ನಿರ್ಮಾಣ ಮಾಡಿಕೊಂಡು ಒಂದಷ್ಟು ದಿನ ಅಲ್ಲಿದ್ದು ಆ ನಂತರ ವಾಪಸ್ಸು ಬರುವುದನ್ನು ಅಲ್ಲಿನ ಅಲೆಮಾರಿ ಜನಾಂಗ ಅಭ್ಯಾಸ ಮಾಡಿಕೊಂಡಿತ್ತು. ಆದರೆ ಅಲ್ಲಿ ಸಂಘರ್ಷ ಶುರುವಾದ ನಂತರ ಸೇನೆಯನ್ನು ಆ ಗಡಿಯಲ್ಲಿ ನಿಯೋಜನೆ ಮಾಡಲಾಯಿತು. ಅದಾದ ಮೇಲೆ ಅಲ್ಲಿಗೆ ಕುರಿಗಾಹಿಗಳ ಪ್ರವೇಶವನ್ನು ನಿರ್ಬಂಧಿಸಲಾಯಿತು. ಇನ್ನು ಕಾಪ್ಸ್ ಕಮಾಂಡರ್ ಮಟ್ಟದ ಮಾತುಕತೆಗಳು ನಡೆದು ಒಂದಷ್ಟು ಕಡೆಗಳಲ್ಲಿನ ಸೇನೆಯನ್ನು ಭಾರತ ಹಿಂಪಡಿತು. ಚೈನಾ ಕೂಡ ಸೇನೆಯನ್ನು ಒಂದೆರಡು ಕಡೆಗಳಲ್ಲಿ ಹಿಂದಕ್ಕೆ ಕರೆಸಿಕೊಳ್ತು. ಹೀಗೆ ಹಿಂಪಡೆಯುವ ಮಾತುಕತೆಗಳ ಸಂದರ್ಭದಲ್ಲಿ ಎರಡೂ ದೇಶಗಳು ಒಂದಷ್ಟು ಭೂಭಾಗವನ್ನು ಬಫರ್ ಝೋನ್ ಅಂತ ಗುರುತಿಸಿವೆ. ಅಲ್ಲಿಗೆ ಎರಡೂ ದೇಶಗಳ ಸೇನೆ ಹೋಗೋ ಹಾಗಿಲ್ಲ. ಗಸ್ತು ಪಾಯಿಂಟ್ಗಳನ್ನು ಕೂಡ ತೆಗೆದುಹಾಕಲಾಗಿದೆ. ಹೀಗಾಗಿ ಅಲ್ಲಿಗೆ ಈಗ ನಮಗೆ ಪಶುಗಳನ್ನು ಕರ್ಕೊಂಡು ಹೋಗೋದಕ್ಕೆ ನಿರ್ಬಂಧವನ್ನು ವಿಧಿಸಲಾಗ್ತಾ ಇದೆ ಅನ್ನೋದು ಲಡಾಖ್ ಬುಡಕಟ್ಟು ಜನ ಮಾಡ್ತಾ ಇರೋ ಆರೋಪ. ಚಶುಲ್ ಸಮೀಪ ಚಾಂಗ್ ಚುನ್ಮೋ ಹಾಗೂ ಫಿಂಗರ್ ಬೆಲ್ಟ್ ಪ್ರದೇಶಗಳು ಭಾರತಕ್ಕೆ ಸೇರಿದ ಪ್ರದೇಶಗಳು. ನಾವು ಸಾಕಷ್ಟು ವರ್ಷಗಳಿಂದಲೂ ಅಲ್ಲಿ ಕುರಿ ಮೇಯಿಸ್ತಾ ಇದ್ದೀವಿ. ಆ ಹುಲ್ಲುಗಾವಲುಗಳಿಗೆ ಈಗ ಪ್ರವೇಶವನ್ನು ನಿರಾಕರಿಸಿದರೆ ಮುಂದೆ ಅದನ್ನು ಕೂಡ ಚೈನಾ ಆಕ್ರಮಿಸಿಕೊಳ್ಳೋ ಸಾಧ್ಯತೆ ಇರುತ್ತೆ ಅಂತ ಅವರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗೆಳೆಯರೇ, ಚೈನಾ ಸಲಾಮಿ ಸ್ಲೈಸ್ ಪದ್ಧತಿಯನ್ನು ಅನುಸರಿಸ್ತಾ ಇದೆ. ಹಾಗಂದ್ರೆ ಗಡಿ ಉಲ್ಲಂಘನೆ ಮಾಡಿ ಒಂದಷ್ಟು ಭೂಪ್ರದೇಶವನ್ನು ಆಕ್ರಮಿಸಿಕೊಂಡು ಬಿಡೋದು, ಆ ನಂತರ ಹೇಗೂ ಮಾತುಕತೆಗಳಾಗುತ್ತವೆ. ಆಗ ನಾವು ಹಿಂದಕ್ಕೆ ಹೋಗ್ತೀವಿ, ನೀವು ಹಿಂದಕ್ಕೆ ಹೋಗಿ ಈ ಪ್ರದೇಶವನ್ನು ಬಫರ್ ಝೋನ್ ಮಾಡಿಬಿಡೋಣ ಅಂತ ಹೇಳುತ್ತೆ ಚೈನಾ. ಸದ್ಯಕ್ಕೆ ಲಡಾಖ್ ಗಡಿಯಲ್ಲಿ ಸರಿಯಾಗಿ ಗಡಿ ಗುರುತು ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಸಾಕಷ್ಟು ಕಡೆಗಳಲ್ಲಿ ಚೈನಾ ಹಾಗೂ ಭಾರತದ ಗಡಿಗಳ ನಡುವೆ ಇಬ್ಬರಿಗೂ ತಕರಾರುಗಳಿವೆ. ಹೀಗಾಗಿ ಚೈನಾ ಸೇನೆಯನ್ನು ಮಾತುಕತೆಗಳ ಮೂಲಕ ಅಲ್ಲಿಂದ ಹಿಂದೆ ಸರಿಯೋ ಹಾಗೆ ಮಾಡಿದರೂ ಕೂಡ ಅಲ್ಲಿ ಒಂದಷ್ಟು ನೆಲವನ್ನ ಬಫರ್ ಝೋನ್ ಅಂತ ಬಿಟ್ರೆ ನಷ್ಟವಾಗೋದು ಭಾರತಕ್ಕೇನೆ. ಇದು ಚೈನಾ ಮಾಡ್ತಿರೋ ಕುತಂತ್ರ. ಈಗ ಕೂಡ ಸಂಘರ್ಷ ಪೀಡಿತ ಪ್ರದೇಶದ ಹುಲ್ಲುಗಾವಲಿಗೆ ಹೋಗಬೇಡಿ ಅಂತ ಸೇನೆ ಭಾರತೀಯ ಕುರಿಗಾಹಿಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಇದು ಹೀಗೆ ಮುಂದುವರೆದ್ರೆ ಇನ್ನೊಂದು ಎರಡು ಮೂರು ಚಳಿಗಾಲಗಳಲ್ಲಿ ಇವರು ಅಲ್ಲಿಗೆ ಹೋಗದೇ ಇದ್ರೆ ಚೈನಾದ ಕುರಿಗಾಹಿಗಳು ಅಲ್ಲಿಗೆ ಬರ್ತಾರೆ. ನಾಳೆ ಅವರು ಇದು ಕೂಡ ನಮ್ಮದೇ ಅಂತ ಹೇಳೋ ಸಾಧ್ಯತೆ ಇರುತ್ತೆ. ಆಗ ನಾವೇನು ಮಾಡಬೇಕು? ಹೀಗಾಗಿ ಸೇನೆಯನ್ನು ಹಿಂಪಡೆಯುವಾಗ ನಮ್ಮ ಹಿತಾಸಕ್ತಿಗಳನ್ನು ಕೂಡ ಗಮನಿಸಿ ನಿರ್ಧಾರವನ್ನು ಕೈಗೊಳ್ಳಿ ಅಂತ ಲಡಾಖ್ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ನ ಚಶುಲ್ ಪ್ರತಿನಿಧಿ ಕಾನ್ಚಾಕ್ ಸ್ಟ್ಯಾಂಜಿನ್ ಒತ್ತಾಯ ಮಾಡ್ತಾ ಇದ್ದಾರೆ. ಗೆಳೆಯರೇ, ಈ ಭಾಗದ ಶೇಕಡಾ 90%ಕ್ಕೂ ಹೆಚ್ಚು ಜನ ಪಶುಸಂಗೋಪನೆ ಮಾಡುವ ಮೂಲಕ ಜೀವನವನ್ನು ಕಟ್ಕೊಂಡಿದ್ದಾರೆ. ಅವರಿಗೆ ಅಲ್ಲಿನ ಹುಲ್ಲುಗಾವಲುಗಳೇ ಮೂಲಾಧಾರ. ಅವನ್ನೇ ಅವರು ಕಳ್ಕೊಂಡು ಬಿಟ್ರೆ ಬದುಕುಗಳನ್ನೇ ಕಳ್ಕೋಬೇಕಾಗುತ್ತೆ. ಒಂದು ಕಡೆ ಚೈನಾ ತನ್ನ ಗಡಿಗಳಲ್ಲಿ ಹಳ್ಳಿಗಳನ್ನು ನಿರ್ಮಾಣ ಮಾಡಿ ಎಲ್ಲೆಲ್ಲಿಂದಲೋ ಜನನ ಕರ್ಕೊಂಡು ಬಂದು ಗಡಿ ಗ್ರಾಮಗಳಿಗೆ ಬಿಡ್ತಾ ಇದೆ. ಅಲ್ಲಿನ ಗಡಿಗಳಲ್ಲಿ ಕೂಡ 5G ನೆಟ್ವರ್ಕ್ ಸಿಗೋ ಹಾಗೆ ಚೈನಾ ನೋಡ್ಕೊಳ್ತಾ ಇದೆ. ಅದೇ ಭಾರತದ ಗಡಿಗಳಲ್ಲಿ ನಾವು ಹೋಗ್ತೀವಿ ಅಂದರೂ ಕೂಡ ನಮಗೆ ಗಡಿಯ ಹುಲ್ಲುಗಾವಲುಗಳ ಪ್ರವೇಶವನ್ನು ನಿಷೇಧಿಸಲಾಗ್ತಾ ಇದೆ ಅನ್ನೋದು ಬುಡಕಟ್ಟು ಜನರ ಆರೋಪ. ಈ ಬಗ್ಗೆ ಸರ್ಕಾರ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಇನ್ನು ಚೀನಾ ಲಡಾಖ್ ಗಡಿಯ ನಂತರ ಅರುಣಾಚಲದ ಗಡಿಯಲ್ಲಿ ತೊಂದರೆ ಶುರು ಮಾಡುತ್ತೆ. ಅರುಣಾಚಲ ಸರಿ ಹೋಯ್ತು ಅಂದುಕೊಂಡು ಕೂಡಲೇ ಮತ್ತೆ ಲಡಾಖಲ್ಲಿ ಕಿರಿಕಿರಿ ಶುರುವಾಗುತ್ತೆ. ಇವೆರಡರ ನಡುವೆ ಆಗಾಗ ಪಾಕ್ ಗಡಿಯಲ್ಲಿ ತೊಂದರೆ ಕೊಡಿಸೋ ಪ್ರಯತ್ನವನ್ನು ಕೂಡ ಚೈನಾ ಮಾಡುತ್ತೆ. ಹಾಗಂತ ಲಡಾಖ್ ಅರುಣಾಚಲದ ಗಡಿಯಲ್ಲಿ ಚೈನಾ ಯುದ್ಧ ಮಾಡುತ್ತಾ? ಖಂಡಿತ ಇಲ್ಲ. ಹೋಗ್ಲಿ, ಭಾರತ ಚೈನಾ ವಿರುದ್ಧ ಯುದ್ಧಕ್ಕೆ ನಿಂತ್ಕೊಳ್ಳುತ್ತಾ ಅಭಿವೃದ್ಧಿಯ ಪಥದಲ್ಲಿ ಹೆಜ್ಜೆ ಹಾಕ್ತಾ ಇರೋ ಭಾರತಕ್ಕೆ ಈಗ ತನ್ನ ವಿಪರೀತ ಜನಸಂಖ್ಯೆಗೆ ಉದ್ಯೋಗವನ್ನು ಒದಗಿಸುವ ಮತ್ತು ಆರ್ಥಿಕ ಶಕ್ತಿಯಾಗಿ ಬೆಳೆಯುವ ಚಿಂತೆ. ಹೀಗಾಗಿ ಅವರು ಕೂಡ ಯುದ್ಧದ ತಂಟೆಗೆ ಹೋಗೋದಿಲ್ಲ. ಹೋಗ್ಲಿ, ರಾಜನಾಥ್ ಸಿಂಗ್ ಹಾಗೂ ಲೀ ಶಾಂಗ್ ಫು ನಡುವಿನ ಮಾತುಕತೆಗಳಿಂದ ಸಮಸ್ಯೆ ಏನಾದರೂ ಬಗೆಹರಿದು ಬಿಡುತ್ತಾ? ಹಾಗೂ ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಲಡಾಖ್ ಮತ್ತು ಅರುಣಾಚಲದ ಗಡಿ ಸಮಸ್ಯೆಯನ್ನು ಬಗೆಹರಿಸಿಕೊಂಡ್ರೆ ಚೈನಾಗೆ ಲಾಭಕ್ಕಿಂತ ಹೆಚ್ಚು ನಷ್ಟ ಉಂಟಾಗುತ್ತೆ. ಹೀಗಾಗಿ ಆ ಬಗ್ಗೆ ಚೀನೀಯರಿಗೆ ಆಸಕ್ತಿ ಇಲ್ಲ. ಇಲ್ಲಿ ಚೈನಾದ ಪ್ಲಾನ್ ಬೇರೆನೇ ಇದ್ದಂತಿದೆ. ಅವರಿಗೆ ಭಾರತವನ್ನು ಹಿಮಾಲಯದ ಗಡಿಯಲ್ಲಿ ಕಟ್ಟಿ ಹಾಕಬೇಕು ಅಷ್ಟೇ. ಗೆಳೆಯರೇ, ಈಗ ಭೂಸೇನೆ ಮತ್ತು ವಾಯುಪಡೆಗಳ ವಿಷಯದಲ್ಲಿ ಭಾರತ ಚೈನಾಗಿಂತ ಸಾಕಷ್ಟು ಸ್ಟ್ರಾಂಗ್ ಅನ್ನೋದು ಅವರಿಗೂ ಗೊತ್ತಿದೆ. ಆದರೆ ಭಾರತ ತನ್ನ ನೌಕಾಪಡೆಯ ವಿಷಯದಲ್ಲಿ ಸ್ವಲ್ಪ ವೀಕ್ ಅನ್ನಿಸ್ಕೊಳ್ತಾ ಇದೆ. ಹಾಗಂತ ಭಾರತೀಯ ನೌಕಾಪಡೆಗೆ ಚೈನಾನ ಕಟ್ ಹಾಕೋದಿಕ್ಕೆ ಆಗೋದಿಲ್ಲ ಅಂತಲ್ಲ. ನಮ್ಮ ನೌಕಾಪಡೆ ಇನ್ನೊಂದಷ್ಟು ಸ್ಟ್ರಾಂಗ್ ಆಗಿಬಿಟ್ರೆ ಭಾರತ ಹಿಂದೂ ಮಹಾಸಾಗರದಲ್ಲಿ ಚೈನಾದ ವ್ಯಾಪಾರ ವಹಿವಾಟುಗಳನ್ನು ಕೂಡ ನಿಯಂತ್ರಿಸುವ ಮಟ್ಟಕ್ಕೆ ಬೆಳೆದು ಬಿಡುತ್ತೆ. ನಮ್ಮ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಚೈನಾ ವಿರುದ್ಧ ಎಷ್ಟು ಉಪಯೋಗಕ್ಕೆ ಬರುತ್ತವೆ ಅನ್ನೋದನ್ನ ನಿಮಗೆ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಈ ದ್ವೀಪಗಳ ಮೂಲಕ ಭಾರತ ಮಲಕ್ಕಾ ಜಲಸಂಧಿಯ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿನೇ ಚೈನಾ ಬಾಂಗ್ಲಾದೇಶದಲ್ಲಿ, ಮ್ಯಾನ್ಮಾರ್ ಅಲ್ಲಿ, ಶ್ರೀಲಂಕಾದಲ್ಲಿ, ಪಾಕಿಸ್ತಾನದ ಗ್ವದಾರಲ್ಲಿ, ಜಿಬೂಟಿಯಲ್ಲಿ, ಹೀಗೆ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ತನ್ನ ನೌಕಾನೆಲೆಗಳನ್ನು, ಬಂದರುಗಳನ್ನು ಹೊಂದುವ ಪ್ರಯತ್ನದಲ್ಲಿದೆ. ಇಲ್ಲಿ ಭಾರತ ಕೂಡ ಇದೇ ಥರ ಸಾಗರ ಬಲವನ್ನು ಹೆಚ್ಚು ಮಾಡಿಕೊಂಡ್ರೆ
ಚೈನಾಗೆ ಖಂಡಿತ ಥ್ರೆಟ್ ಶುರು ಆಗುತ್ತೆ. ಹಾಗಾಗಬಾರದು ಅಂದ್ರೆ ಭಾರತ ಕೇವಲ ತನ್ನ ವಾಯುಪಡೆ, ಮಿಸೈಲುಗಳು, ಟ್ಯಾಂಕರ್ಗಳು, ಏರ್ ಡಿಫೆನ್ಸ್ ಸಿಸ್ಟಮ್ ಮುಂತಾದವುಗಳ ಪೂರೈಕೆಯಲ್ಲಿ ಮುಳುಗು ಹೋಗಬೇಕು ಮತ್ತು ನೌಕಾಪಡೆಯ ಕಡೆಗೆ ಹೆಚ್ಚಿನ ಗಮನ ಕೊಡದ ಹಾಗೆ ಭಾರತವನ್ನ ಹಿಮಾಲಯದ ಗಡಿಯಲ್ಲಿ ಕಟ್ಟಾಕಬೇಕು ಅಂತ ಬಯಸುತ್ತೆ ಚೈನಾ. ಹೀಗಾಗಿನೇ ಚೈನಾ ಈ ವಿವಾದವನ್ನೂ ಬಗೆಹರಿಸಿಕೊಳ್ಳೋದಿಲ್ಲ, ಅಲ್ಲಿ ಇನ್ನೊಂದು ಯುದ್ಧ ಮಾಡೋದಕ್ಕೂ ಮುಂದಾಗೋದಿಲ್ಲ. ಇನ್ನು ಇದೆಲ್ಲದರ ನಡುವೆ ಕೂಡ ಭಾರತ ತನ್ನ ನೌಕಾಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋ ಕಡೆಗೆ ನಿಧಾನವಾಗಿ ಗಮನ ಹರಿಸ್ತಾ ಇದೆ. ನೌಕಾಪಡೆಗೆ ಬೇಕಾದ ಮಿಸೈಲುಗಳು, ಬ್ಯಾಲಿಸ್ಟಿಕ್ ಮಿಸೈಲ್ ಇಂಟ್ರೋಸೆಪ್ಟರ್, ಟಾರ್ಪೆಡೋಗಳು, ಸಬ್ಮರಿನ್ಗಳು, ಡ್ರೋನುಗಳು, ಹೀಗೆ ನಿಧಾನವಾಗಿ ತನ್ನ ಬತ್ತಳಿಕೆಯನ್ನು ತುಂಬಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ ಭಾರತ. ಆದರೆ ಚೈನಾ ಜೊತೆ ಹೋಲಿಕೆ ಮಾಡಿದರೆ ಭಾರತದ ವೇಗ ಸಾಕು ಅಂತ ಅನ್ನಿಸ್ತಾ ಇಲ್ಲ. ಇನ್ನು ಇಲ್ಲಿ ಚೈನಾದ ಉದ್ದೇಶನೇ ಬೇರೆ ಇರೋದ್ರಿಂದ ರಾಜನಾಥ್ ಸಿಂಗ್ ಹಾಗೂ ಲೀ ನಡುವಿನ ಮಾತುಕತೆಗಳು ಗಡಿ ಸಮಸ್ಯೆಯನ್ನು ಬಗೆಹರಿಸುತ್ತವೆ ಅಂತ ಅನ್ನಿಸ್ತಾ ಇಲ್ಲ. ಬರೀ ಇವರಿಬ್ಬರ ನಡುವಿನ ಮಾತುಕತೆಗಳಷ್ಟೇ ಅಲ್ಲ, ನಾಳೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಚೈನಾದ ಅಧ್ಯಕ್ಷ ಶೀ ಜಿನ್ಪಿಂಗ್ ಇಬ್ಬರು ಗಡಿಗಳ ಬಗ್ಗೆ ಮಾತಾಡಿದರೂ ಕೂಡ ಆ ಸಮಸ್ಯೆ ಸದ್ಯಕ್ಕೆ ಬಗೆಹರಿಯೋದಿಲ್ಲ. ಯಾಕೆಂದರೆ ಚೈನಾಗೆ ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದು ಬೇಕಾಗಿಲ್ಲ. ಇದು ಗೆಳೆಯರೆ ಚೈನಾ ಹಾಗೂ ಭಾರತದ ರಕ್ಷಣಾ ಸಚಿವರ ನಡುವಿನ ಮಾತುಕತೆಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.